ಹಲೋ ನಮಸ್ಕಾರ ಸ್ಟೈಲ್ ವಿತ್ ಸುಮನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸುಮ್ಮನೆ ಹಂಗೇನೆ ನನ್ನ ರೂಮ್ ಟೂರ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡೆ ಯಾಕಂದ್ರೆ ನಾನು ಸ್ವಲ್ಪ ಮಿರರ್ಗೆಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದೀನಿ ಅದೆಲ್ಲ ದೀಪಾವಳಿ ಅರೇಂಜ್ಮೆಂಟ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಮ್ದು ತುಂಬಾ ದೊಡ್ಡದು ಮತ್ತೆ ಹೊಸ ಅಪಾರ್ಟ್ಮೆಂಟ್ ತರದ ಮನೆ ಅಲ್ಲ ಸೊ ಸ್ಮಾಲ್ ರೂಮು ಅದಕ್ಕೆ ಸಿಂಪಲ್ ಆಗಿ ಡೆಕೋರೇಷನ್ ಡೆಕೋರೇಷನ್ ಅನ್ನೋ ಅಷ್ಟು ಏನು ಚೆನ್ನಾಗಿ ಮಾಡಿಲ್ಲ ನಾನು ಸುಮ್ನೆ ಹಾಗೇನೆ ಅವಾಗ ಅವಾಗ ಸ್ವಲ್ಪ ಡೆಕೋರೇಷನ್ ಡೆಕೋರೇಟಿವ್ ಐಟಮ್ಸ್ ನ ಆಡ್ ಮಾಡ್ತಾ ಇರ್ತೀನಿ ಸೊ ಇವಾಗ ನಾನು ಅದೇ ತರ ಲೈಟ್ ನ ಆಡ್ ಮಾಡಿದೀನಿ ನಂದು ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಮಿರರ್ ಗೆ ವಾರ್ಡ್ರೋಬ್ ಅಲ್ಲಿ ಮಿರರ್ ಕೊಟ್ಟಿದ್ದಾರೆ ಸೊ ನಮ್ದು ಹಳೆ ಮನೆ ರೆಂಟೆಡ್ ಮನೆ ಆದ್ರಿಂದ ಸೊ ಆ ಮಿರರ್ ಗೆನೆ ಸ್ಮಾಲ್ ಆಗಿ ಸ್ಟ್ರಿಪ್ ಲೈಟ್ ನ ಹಾಕಿ ಡೆಕೋರೇಷನ್ ಮಾಡಿದ್ದೀನಿ ಸೊ ಈಗೆಲ್ಲಾರು ದೀಪಾವಳಿಗೆ ಡೆಕೋರೇಟ್ ಮಾಡ್ತಾ ಇರ್ತೀರಾ ನಿಮ್ ರೂಮ್ ಆಗಿರ್ಬೋದು ನಿಮ್ ಮನೆ ಇರ್ಬೋದು ಸೊ ಕೆಲವೊಂದು ಐಡಿಯಾ ನಿಮ್ಗೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ರೂಮ್ ಎಂಟ್ರೆನ್ಸು ನಮ್ದು ರೆಂಟೆಡ್ ಹೌಸ್ ಆದ್ರಿಂದ ನಾವು ಜಾಸ್ತಿ ಏನು ಮಾಡಕ್ಕೆ ಹೋಗಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಇರೋ ನಮ್ದು ರೂಮ್ ಎಂಟ್ರೆನ್ಸಿಗೆ ಈ ಥರ ವೆಲ್ಕಮ್ ಅಂತ ಯಾವ್ದ್ರೊ ಬಂದಿತ್ತು ಸೊ ಅದನ್ನ ಅನಿಸಿದೀವಿ ಇದು ನಮ್ಮ ಮದುವೆ ಫೋಟೋ ಸೊ ಹೇಗೆ ಕಾಣತ್ತೆ ಅಂತ ನೋಡೋಣ ಬನ್ನಿ ನಾನು ಇವತ್ತು ನಿಮಗೆ ನೈಟ್ ವ್ಯೂ ತೋರಿಸ್ತಾ ಇದ್ದೀನಿ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ ಎಂಟ್ರೆನ್ಸಲ್ಲಿ ನಿಮಗೆ ಈ ಥರ ನೈಟಲ್ಲಿ ಹೇಗೆ ನಾವು ಸ್ಟ್ರಿಪ್ ಲೈಟ್ ಹಾಕಿದ್ರೆ ಹೇಗೆ ಲೈಟಿಂಗ್ ಬರುತ್ತೆ ಅಂತ ಸೊ ಈಗ ಲೈಟ್ ಆನ್ ಮಾಡಿದ್ದೀನಿ ನೋಡಿ ಇದು ನಮ್ಮದು ಮೊದಲು ವಾರ್ಡ್ರೋಬು ಮತ್ತು ಅದ್ರ ಮೇಲೆಲ್ಲ ಇದೆಲ್ಲ ಇರಲಿಲ್ಲ ಸೊ ಆದ್ದರಿಂದ ನಾವೇ ಸ್ಕ್ರೀನ್ ಹಾಕಿದ್ದೀವಿ ಇದನ್ನು ಸ್ಕ್ರೀನ್ ಹಾಕಿರೋದ್ರಿಂದ ಒಂದು ಲುಕ್ಕೇ ಕೊಟ್ಟ ಚೇಂಜ್ ಆದಂಗೆ ಇದೆ ಸೊ ಒಂದು ಆರ್ಮ್ ಚೇರ್ ಇಟ್ಟಿದ್ದೀವಿ ಮತ್ತು ಇದು ನಮ್ಮ ಓನರ್ ಅವ್ರದ್ದು ಬೀರು ಇದನ್ನ ಏನೂ ಮಾಡೋಕ್ಕೋಗಿಲ್ಲ ಅದು ಅವರು ಹಾಗೆ ಇಟ್ಟಿದ್ದಾರೆ ಸೊ ಒಳಗಡೆ ಸ್ವಲ್ಪ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇಟ್ಟು ಇಟ್ಕೊಂಡಿದ್ದೀವಿ ಅಷ್ಟೇ ಇನ್ನೇನು ಇಟ್ಟಿಲ್ಲ ಅದರಲ್ಲಿ ಮತ್ತು ರೆಗ್ಯುಲರ್ ವೇರ್ಸಿಂದು ಈ ಥರ ರಟ್ಟಿನ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಬಟ್ಟೆನ ಸೊ ಇದು ಈ ಥರ ಫ್ಲಿಪ್ಕಾರ್ಟ್ ಹಾಲಲ್ಲಿ ನೀವು ನೋಡಿರ್ಬೋದು ಅಲ್ಲಿ ನಾನು ಮ್ಯಾಟ್ನ ಹಾಕ್ಕೊಂಡಿ ಅಲ್ಲೇ ಫ್ಲಿಪ್ಕಾರ್ಟಲ್ಲಿ ಸೊ ಇದು ನನ್ನ ಮಗದು ಕೆಲವೊಂದು ಫೋಟೋ ಫೋಟೋಗ್ರಾಫ್ಸು ಅದನ್ನ ಈ ಥರ ಪ್ರಿಂಟ್ ಮಾಡಿಸಿದ್ದೀವಿ ಈ ಮ್ಯಾಟು ಅದೇ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಸೊ ಈ ಥರ ಲುಕ್ ಇದೆ ನಮ್ಮ ರೂಮಿಂದು ಇದರಲ್ಲಿ ನಾ ಬುಕ್ ಶೆಲ್ಫ್ ಥರ ಬುಕ್ ಬುಕ್ಸ್ನ ಬಿ ಬುಕ್ ಅಲ್ಮೇರಾ ಅಂತಲೇ ಹೇಳ್ಬೋದು ಬುಕ್ಸ್ನ ಜೋಡಿಸ್ಕೊಂಡಿದ್ದೀನಿ ಜೋಡಿಸ್ಕೊಂಡಿದ್ದೀನಿ ಸುಮ್ಮನೆ ಹಾಗೇ ಸೊ ಅದಾದಮೇಲೆ ಈ ಥರ ವಿಂಡೋಗೆ ಹಾರ್ಟಿನ ಕರ್ಟೈನ್ ಹಾಕಿ ಅದರಲ್ಲಿ ಒಂದೆರಡು ಹಾರ್ಟು ಮತ್ತು ಇದು ಇದೆಲ್ಲ ಗಿಫ್ಟ್ ಬಂದಿದ್ದು ಮತ್ತು ಇದು ದೊಡ್ಡ ಹಾರ್ಟು ಒಂದು ಸತಿ ಹೀಗೆ ಯಾವುದೋ ಸೇಲಲ್ಲಿ ತೊಗೊಂಡಿದ್ದು ತುಂಬ ಇಷ್ಟ ಆಗಿತ್ತು ನನಗೆ ಸೊ ಅದನ್ನು ಇಟ್ಟಿದ್ದೀನಿ ನಾನು ಅದಾದಮೇಲೆ ಒಂದು ಮನಿ ಪ್ಲ್ಯಾಂಟು ನಿಮಗೆ ಇಂಡೋರ್ ಪ್ಲ್ಯಾಂಟಿಂದು ಹೇಗೆ ಮನಿ ಪ್ಲ್ಯಾಂಟ್ನ ಬೆಳೆಸಬೇಕು ಅಂತ ಒಂದು ವೀಡಿಯೋನು ಮಾಡಿದ್ದೀನಿ ನಾನು ಸೊ ನೀವು ಹೋಗಿ ನೋಡ್ಬೋದು ಸೊ ಇಂಡೋರ್ ಪ್ಲ್ಯಾಂಟ್ ಇಟ್ಟಿರೋದ್ರಿಂದ ಚೆನ್ನಾಗಿದೆ ಮತ್ತು ಇಲ್ಲಿ ಈ ಥರ ಎರಡು ಜೋಡಿ ಹಂಸನ ಇಟ್ಟಿದ್ದೀನಿ ನಾನು ಸೊ ಬೆಡ್ರೂಮಲ್ಲಿ ಈ ಥರ ಹಂಸ ಇಡೋದ್ರಿಂದ ತುಂಬ ಒಳ್ಳೆಯದಂತ ಎಲ್ಲೋ ಓದಿದ್ದೆ ಸೊ ಈ ಥರ ಇಯರಿಂಗ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಳೆಯದೇ ಸ್ವಲ್ಪ ಸುಮ್ಮನೆ ಹಾಗೇ ಡೈಲಿ ವೇರ್ಗೆ ಅಂತ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಥರ ಒಂದು ಮಿರರ್ ಇದೆ ವಾರ್ಡ್ರೋಬಲ್ಲಿ ಸೊ ಆ ಮಿರರ್ಗೆ ಈ ಥರ ಸ್ಕ್ರೀನ್ ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ಟ್ರಿಪ್ ಲೈಟ್ ಹಾಕಿದ್ದೀನಿ ಆ ಸ್ಕ್ರೀನ್ ಯಾಕೆ ಅಂದರೆ ಇದು ಬೆಡ್ ಮುಂದ್ಗಡೆ ಮಿರರ್ ಇರೋದ್ರಿಂದ ಸೊ ಬೆಡ್ ಮುಂದೆನೇ ಯಾವಾಗಲೂ ಮಿರರ್ ಇರಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೂ ಇದು ಮೇಲುಗಡೆ ಸ್ಕ್ರೀನ್ ಹಾಕಿರೋದ್ರಿಂದ ಅದಕ್ಕೆ ಕೆಳಗಡೆನೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಬೇಕಾದಾಗ ಮಿರರ್ ಬೇ ಯೂಸ್ ಮಾಡಬೇಕಾದ್ರೆ ಅದನ್ನು ಇದು ಮಾ ಸರಿಸ್ಕೊಂಡು ಈ ಥರ ನೋಡಿ ಲೈಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಮೊದಲು ವಿಂಡೋಗೂ ಹಾಕಿದ್ವಿ ಅದು ಮತ್ತೆ ಹಾಕಬೇಕು ಅದರದ್ದು ತೆಗೆದಿಟ್ಟಿದ್ದೀನಿ ನಾನು ಸೊ ಈ ಥರ ವಿಂಡೋಗೂ ನೀವು ಲೈಟ್ ಯೂ ಹಾಕ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನ ಬರೀ ಮಿರರ್ ಲೈ ಮಿ ಲೈಟಲ್ಲೇ ಇಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ ಸೊ ನೈಟಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಈ ಥರ ವಿಂಡೋಗು ಲೈಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ಹಾಕಿದ್ದೆ ನಾನು ಮತ್ತು ಅದನ್ನು ಹಾಕಬೇಕು ಸೊ ಈ ಥರ ಲುಕ್ ಬರುತ್ತೆ ನೋಡಿ ಸಿಂಪಲ್ ಇದೆ ಇದೇನು ಡೆಕೋರೇಷನ್ ಅಂತ ಏನು ಮಾಡಿಲ್ಲ ಸೊ ಹಾಗೇ ಸಿಂಪಲ್ ರೂಮ್ ಟು ಆರು ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ನಾನು ಸೊ ಇದು ಮತ್ತೆ ಮಿರರ್ನ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇದನ್ನ ಈ ತರ ಸ್ಕ್ರೀನ್ ಯಾಕೆ ಹಾಕಿದೀನಿ ಅಂತ ಹೇಳ್ದೆ ಅಲ್ಲ ಸೊ ಈ ತರ ಸ್ಕ್ರೀನ್ ನ ಬೇಕಾದಾಗ ಅದನ್ನ ಹಾಕ್ಬೋದು ಇಲ್ಲದೇ ಇದ್ದಾಗ ತೆಕ್ಕೋಬಹುದು ಮತ್ತೆ ಈ ಸ್ಕ್ರೀನ್ ನಾವೇ ಅದನ್ನು ಹೊಲ್ಕೊಂಡು ಇಟ್ಕೊಂಡಿರೋದು ಮೇಲ್ಗಡೆ ವಾರ್ಡ್ರೋಬ್ ಇಲ್ಲ ಅಂತ ನೋಡಿದ್ರಿ ಅಲ್ಲ ಹೇಗೆ ಅನ್ನಿಸ್ತು ನಿಮಗೆ ನಾನು ಹೋಮ್ ಟೂರ್ ರೂಮ್ ಟೂರು ನಿಮ್ಗೆ ಇಷ್ಟ ಆಗಿದ್ರೆ ಈ ತರದೇ ವಿಡಿಯೋ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಸೊ ಕಮೆಂಟ್ ಮಾಡಿ ನಾನು ಅದೇ ಥರದ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇದೇ ಥರದ ಹೊಸ ಹೊಸ ವೀಡಿಯೋ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್